ನಮಸ್ಕಾರ. ನುಡಿಕಂಪು ಕಾರ್ಯಕ್ರಮಕ್ಕೆ ಸ್ವಾಗತ. ಅರಸ ಕೇಳೈ ಅರಸ ಕೇಳೈ ರಂಭೆ ಊರ್ವಶಿ ವರ ತಿಲೋತಮೆ ಗೌರಿ ಮೇನಕೆ ಸುರಸೆ ಸುವದನೆ ಮಂಜು ಘೋಷೆ ಅರಸ ಕೇಳೈ ರಂಭೆ ಊರ್ವಶಿ ವರತಿಲೋತ್ತಮೆ ಗೌರಿ ಮೇನಕೆ ಸುರಸೆ ಸುವದನೆ ಮಂಜು ಘೋಷೆ ಸುಕೇಶಿ ಮೊದಲಾದ ಸುರಸತಿಯರೆನ್ನ ಅರಮನೆಯ ತೊತ್ತಿರುಗಳಾದರೂ ಮೂರು ಲಕ್ಷದ ಹೊರಗೆ ಮೂವತ್ತಾರು ಸಾವಿರವೆಂದನ ನಹುಷ ಮೂರು ಲಕ್ಷದ ಹೊರಗೆ ಮೂವತ್ತಾರು ಸಾವಿರವೆಂದನ ನಹುಷ ಆಗ ತನ್ನ ಎಲ್ಲ ವೃತ್ತಾಂತವನ್ನು ಧರ್ಮರಾಜನಿಗೆ ನಹುಷ ಸರ್ಪರೂಪಿಯಾಗಿ ಹೇಳ್ತಾ ಇದ್ದಾನೆ. ಧರ್ಮರಾಜ ಕೇಳಪ್ಪ, ಆ ದೇವಲೋಕದ ಇಂದ್ರ ಪದವಿ ಬಂದಾಗ ರಂಭೆ ಊರ್ವಶಿ ತಿಲೋತ್ತಮೆ ಮೇನಕೆ ಮಂಜುಘೋಷೆ ಸುವಧನೆ ಘೃತಾಚಿ ಮೊದಲಾದ ಅನೇಕ ಅಪ್ಸರೆಯರು ಎಷ್ಟು ಜನ ಲೆಕ್ಕವನ್ನು ಕುಮಾರವ್ಯಾಸ ಹೇಳ್ತಾನೆ, 336,000 ಜನ ಅಂತ. ಇಷ್ಟು ಜನ ಇದ್ದರೆ ಒಬ್ಬ ಮನುಷ್ಯನ ಬದುಕಿನಲ್ಲಿ ಒಂದು ದಿವಸ ಒಬ್ಬರನ್ನೂ ನೋಡೋದಕ್ಕಾಗೋದಿಲ್ಲ. ಆ ಮಟ್ಟದ ಅಗಾಧ ಪ್ರಮಾಣ ಸಂಖ್ಯೆ ಅಂದರೆ ಇದು ಅಕ್ಷರಶಃ ಲಾಕ್ಷಣಿಕವಾಗಿ ತೆಗೆದುಕೊಳ್ಳುವಂಥದ್ದು ಅಂತಲ್ಲ, ತಾತ್ಪರ್ಯದಿಂದ ತೆಗೆದುಕೊಂಡರೆ ಭೋಗಕ್ಕೆ ಅಪಾರವಾದ ಸಾಮಗ್ರಿ ಉಂಟು. ಆದರೂ ಇರುವುದನ್ನು ಬಿಟ್ಟು ಆಚೆಗೆ ಹೋಗುವಂಥದ್ದೇ ಬುದ್ಧಿ. ಯಾಕೆಂದರೆ ದ ಅದರ್ ಸೈಡ್ ಈಸ್ ಮೋರ್ ಗ್ರೀನರ್ ಅಂತೀವಲ್ಲ, ದೂರದ ಬೆಟ್ಟ ನುಣ್ಣಿಗೆ ಅಂತೀವಲ್ಲ, ಆ ರೀತಿ ಕಾಣುವಂಥದ್ದು. ಹಾಗಾಗಿ ನಮ್ಮ ಕೈಯಲ್ಲಿರೋದಕ್ಕಿಂತ ಕೈಯಿಂದ ಆಚೆ ಇರುವಂಥದ್ದೇ ಬಹಳ ರಮಣೀಯ. ಪಕ್ಕದ ಮನೆಯ ಸಾರಿಗೆ ರುಚಿ ಹೆಚ್ಚು ಅಂತ ಗಾದೆ ಉಂಟು. ಆ ರೀತಿಯಾಗಿ ಆಗ್ತಾ ಇದೆ. ಈ ಎಲ್ಲ ಅಪ್ಸರೆಯರಿದ್ದಾರೆ, ಆದರೆ ಅವರು ತೊತ್ತಿರುಗಳಾದರೂ ದಾಸಿಯರೇ ಆದರೂ ಆದರೂ ಕೂಡ ಅವನ ಮನಸ್ಸು ಬೇರೊಂದು ಕಡೆ ಹೋಯಿತು. ಇಲ್ಲಿ ಬಳಸಿದಂಥ ಮಧ್ಯಮ ಶ್ರುತಿಯ ರಾಗ ಜಿಂಜೋಟಿ ಬಹಳ ರಮಣೀಯವಾದಂಥದ್ದು. ಶೃಂಗಾರ ಲಾಸ್ಯಗಳಿಗೆ ಒಗ್ಗಿ ಬರುವಂಥದ್ದು ಹೇಳಿ ಕೇಳಿ ಗಂಧರ್ವಾಂಗನೇಯರು ಅಪ್ಸರೋಂಗನೇಯರು ಅವರ ವಿವರ ಬರ್ತಾ ಇದೆ. ಅದಕ್ಕೆ ಚೆನ್ನಾಗಿರುವಂಥ ಒಂದು ಹಿನ್ನೆಲೆಯೇ ಒದಗಿದೆ. ಮುಂದೆ ನೋಡಿ, ಇವನ ಮನಸ್ಸು ಇಂದ್ರಾಣಿಯ ಕಡೆಗೆ ಹೋಯಿತು, ಅದರಿಂದ ಬಂತು ಅವನತಿ. ಈ ಸುನಾರಿಯರಿರಲು ಈ ಸುನಾರಿಯರಿರಲು ಬಯಲಭಿಲಾಷೆ ದಿವಿಜೇಶ್ವರನ ರಾಣಿ ವಾಸದಲ್ಲಿ ಗರಿಗಟ್ಟಿ ತಂದುದು ತನ್ನನು ಈ ವಿಧಿಗೆ ಈ ಸುನಾರಿಯರಿರಲು ಬಯಲಭಿಲಾಷೆ ದಿವಿಜೇಶ್ವರನ ರಾಣಿ ವಾಸದಲ್ಲಿ ಗರಿಗಟ್ಟಿ ತಂದುದು ತನ್ನನು ಈ ವಿಧಿಗೆ ಮೀಸಲಿನ ಮಾನಿನಿಯರಲಿ ಮೀಸಲಿನ ಮಾನಿನಿಯರಲಿ ಮನದಾಸೆ ಮನುಜರ ಮುರಿಯುವುದಕ್ಕೆ ನಾನೈಸಲೇ ಮೀಸಲಿನ ಮಾನಿನಿಯರಲಿ ಮನದಾಸೆ ಮನುಜರ ಮುರಿಯುವುದಕ್ಕೆ ನಾನೈಸಲೇ ದೃಷ್ಟಾಂತವೆಂದನು ನಹುಶನರ ಸಂಗ ಬಹಳ ಬಹಳ ಹೃದಯ ಭೇದಕವಾದ ಕರ್ಣರಂಜಕವಾದ ರಾಗ ಕರ್ಣರಂಜಿನಿ. ಅಲ್ಲಿಯ ವಿಷಾದದ ಎಳೆ ಎದ್ದು ಕಾಣುವಂಥದ್ದು. ಅವನಿಗೀವಾಗ ಜ್ಞಾನೋದಯವಾಗ್ತಾ ಇದೆ. ಎಷ್ಟೋ ಸಾವಿರ ಸಾವಿರ ವರ್ಷಗಳ ಕಾಲ ಕಲ್ಪ ಕಾಲ ಹಾವಾಗಿ ಹೆಬ್ಬಾವಾಗಿ ಅಜಗರವಾಗಿ
ಹೊಯ್ದಾಡ್ತಾ ತೊಯ್ದಾಡ್ತಾ ತಿಂದ ಜಾಗದಲ್ಲಿಯೇ ಬಿದ್ದುಕೊಂಡು ಇರುವಂತಹ ಸ್ಥಿತಿ ಬಂತಲ್ಲ. ಇಂದ್ರನಾಗಿದ್ದವನಿಗೆ ಯಾವ ಗತಿ ಬಂತು ಅಂತಂದರೆ ಬದುಕಿನ ಕಠೋರತೆ ಎಂಥದ್ದು ಅಂತ ಗೊತ್ತಾಗುತ್ತೆ. ಅವನು ಹೇಳ್ತಾ ಇದ್ದಾನೆ, ಈ ಸೋನಾರಿಯರೆಲ್ಲರೂ 336,000 ಜನ ಅಪ್ಸರೆಯರಿದ್ದರೂ ಬಯಲಭಿಲ ಆಸೆ ದಿವಿಜೇಶ್ವರನ ರಾಣಿ ವಾಸದಲ್ಲಿ, ಏನೋ ಒಂದು ಖಾಲಿ ಆಸೆ, ಏನೋ ಒಂದು ಊಹೆ, ಏನೋ ಒಂದು ಹುಚ್ಚು ಕುದುರೆಯ ಸಾಹಸ ಅದು ಬಂದಿದೆ. ದಿವಿಜೇಶ್ವರ ಅಂದರೆ ಇಂದ್ರ, ಅಂದರೆ ಇಂದ್ರ ಪದವಿಯಲ್ಲಿ ಮೊದಲಿದ್ದಂಥವನು ಪುರುಹೂತ ಮಘವ ಮೊದಲಾದ ಹೆಸರುಗಳನ್ನು ಪಡೆದಂಥವನು ಯಾವನಿದ್ದಾನೆ, ದೇವೇಂದ್ರ, ಅವನ ರಾಣಿ ವಾಸ. ಈ ಶಬ್ದವೂ ತುಂಬ ಚೆನ್ನದೇ, ಶಶಿ ಅನ್ನುವ ಹೆಸರನ್ನೂ ಬಳಸದೆ ಶಚಿದೇವಿಯ ಸ್ಥಾನವನ್ನು ಹೇಳ್ತಾ ಇದ್ದಾನೆ ರಾಣಿ ವಾಸ ಅಂತ. ಗರಿಗಟ್ಟಿ ತಂದುದು ಅದು, ಇವನಿಗೆ ಕಷ್ಟವನ್ನು ಗರಿಗಟ್ಟಿಸಿ ಹಾರಿಸಿ ತಂದು ಕೊಟ್ಟಿದೆ. ಇನ್ವೈಟಿಂಗ್ ಟ್ರಬಲ್ಸ್ ಅಂತಾರಲ್ಲ ಆ ರೀತಿಯಾಗಿರುವಂಥದ್ದು. ಮೀಸಲಿನ ಮಾನಿನಿಯರಲ್ಲಿ ಮನದಾಸೆ, ಅಂದರೆ ಪತಿವ್ರತೆಯಾದ ಮತ್ತೊಬ್ಬ ಹೆಣ್ಣಿನ ಮೇಲೆ ಕಣ್ಣು ಹಾಕುವಂಥದ್ದು ಮನುಜರ ಮುರಿಯುವುದಕ್ಕೆ ತಾನೈಸಲೇ ದೃಷ್ಟ ಅಂತ. ಮನುಷ್ಯರನ್ನು ಪರಸತಿಯ ಬಯಕೆ ಹೇಗೆ ಹಾಳು ಮಾಡುತ್ತದೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ. ಇದು ಪರಸತಿ ಅಂತಲ್ಲ, ಬೇರೊಬ್ಬರ ಸ್ವತ್ತು ಯಾವುದುಂಟು, ಹೆಣ್ಣು ಹೊನ್ನು ಮಣ್ಣು ಅಂತಲ್ಲ, ಬೇರೊಬ್ಬರ ಗಂಡು ಆಗ್ಬೋದು, ಬೇರೊಬ್ಬರ ಯಾವ ಸ್ವತ್ತು ಇರಬಹುದು, ತನ್ನದಲ್ಲದ್ದು ಅಂತ ಏನು ಉಂಟು, ಅದು ಯಾವುದರ ಬಗ್ಗೆ ಕೈ ಹಾಕದೇ ಇರುವಂಥದ್ದು ಬಹಳ ಮುಖ್ಯ. ಆದರೆ ಯಾವಾಗ ಅದು ಗೊತ್ತಾಗೋದು? ಕೈ ಸುಟ್ಟುಕೊಂಡ ಮೇಲೆ, ಬಾಯಿ ಸುಟ್ಟುಕೊಂಡ ಮೇಲೆ, ಮೈ ಸುಟ್ಟುಕೊಂಡ ಮೇಲೆ ಬುದ್ಧಿಗೆಡುವಂಥದ್ದು. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವ ಗಾದೆ ಲಕ್ಷ ಬಾರಿ ಸತ್ಯ ಆಗುತ್ತದೆ. ಮತ್ತೆ ಮತ್ತೆ ಇತಿಹಾಸವನ್ನು ನಾವು ಕಂಡರೆ ಕಾಣುವಂಥದ್ದೇನು, ಇಟ್ ಈಸ್ ಸಕ್ಸೆಷನ್ ಆಫ್ ದಿ ಸೇಮ್ ಫ್ಲಾಪ್ಸ್ ಆ್ಯಂಡ್ ಸೇಮ್ ಫೇಲ್ಯೂರ್ಸ್. ಅದೇ ತಪ್ಪನ್ನು ಮತ್ತೆ ಮಾಡುವುದೇ ಇತಿಹಾಸದಿಂದ ನಾವು ಕಂಡದ್ದು. ಇತಿಹಾಸದಿಂದ ನಾವು ಏನು ಪಾಠ ಕಲಿತೀವಿ ಅಂದರೆ ಏನೂ ಕಲಿತಿಲ್ಲ ಅನ್ನುವುದೇ ನಾವು ಕಂಡುಕೊಂಡಂಥ ಪಾಠ ಅಂತ. ಹಾಗಾಗಿದೆ ಅಂತಂತಾನೆ ಈ ಪಶ್ಚಾತ್ತಾಪದಿಂದಲೇ ಅವನಿಗೆ ಸದ್ಗತಿಯಾಗುವುದನ್ನು ನಾವು ಮತ್ತೆ ನೋಡೋಣ ನಾಳೆ ದಿವಸ. ಆ ವಿಭಾಗಗಳನ್ನು ಗಮನಿಸೋಣ. ನಮಸ್ತೆ.